ಕೇಸಿನ ಮುಂದಿನ ಸುದ್ದಿ ಕಾವೇರಿ ಸಮಸ್ಯೆಯನ್ನು ಹೇಗೆ ಬಗೆಹರಿಸಬೇಕು ದೇವೇಗೌಡರ ವಿಚಾರದಲ್ಲಿ ದೇವೇಗೌಡರಿಗೆ ಅಂದರೆ ಈ ತೊಂಬತ್ತೊಂದು ತೊಂಬತ್ತೆರಡು ವರ್ಷದಲ್ಲೂ ಅವರ ಒಂದು ನಿರ್ಧಾರಗಳು ಅವರ ಕಮಿಟ್ಮೆಂಟು ಹ್ಯಾಟ್ಸ್ ಆಫ್ ಹೇಳಲೇಬೇಕು ದೇವೇಗೌಡರು ಯಾವತ್ತಿದ್ರು ಅವ್ರಿಗೊಂದು ನಿಜ ಕನ್ನಡ ನಾಡು ನುಡಿ ಜಲ ಅಂತ ಭಾಷೆ ವಿಚಾರ ಬಂದಾಗ ದೇವೇಗೌಡರ ಕಮಿಟ್ಮೆಂಟ್ಗೆ ಕನ್ನಡಿಗರಾದ ನಾವೆಲ್ಲ ಹ್ಯಾಡ್ಸ್ ಆಫ್ ಹೇಳಬೇಕು ಈಗ ಕೇಂದ್ರ ಸರ್ಕಾರಕ್ಕೆ ನಾಲ್ಕು ಸೂತ್ರವನ್ನು ಕೊಟ್ಟಿದ್ದಾರೆ ಅದನ್ನು ಫಾಲೋ ಮಾಡಿದ್ರೆ ಸಮಸ್ಯೆಯನ್ನು ಬಗೆಹರಿಸ್ಬೋದು ಅಂತ ಯಸ ಪರಿಹಾರ ಸೂತ್ರಗಳು ಏನು ಅಂತ ನೋಡೋದಾದ್ರೆ ಕಾವೇರಿ ಕಣಿವೆಯ ಡ್ಯಾಮ್ಗಳ ಸ್ಥಿತಿಗತಿ ಅಧ್ಯಯನಕ್ಕೆ ಹೊರಗಿನ ಏಜೆನ್ಸಿ ನೇಮಿಸಬೇಕು ಈ ಏಜೆನ್ಸಿ ಡ್ಯಾಮ್ ನೀರಿನ ಬಗ್ಗೆ ಅಧ್ಯಯನ ನಡೆಸಿ ಕಾವೇರಿ ನೀರು ನಿಯಂತ್ರಣ ಸಮಿತಿ ಪ್ರಾಧಿಕಾರಕ್ಕೆ ವರದಿ ನೀಡಲಿ ಇದರ ಆಧಾರದ ಮೇಲೆ ಕಾವೇರಿ ನೀರು ಪ್ರಾಧಿಕಾರದ ರಾಜ್ಯಗಳ ಜೊತೆಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಬೇಕು ತಮಿಳುನಾಡವರು ಬೇಡ ನಮ್ಮವ್ರು ಬೇಡ ಪ್ರೈವೇಟ್ ಕೇಂದ್ರ ಸರ್ಕಾರವೂ ಬೇಡ ಡ್ಯಾಮ್ಗಳ ಸ್ಥಿತಿಗತಿ ಬಗ್ಗೆ ಒಂದು ಹೊಸ ಏಜೆನ್ಸಿಯನ್ನು ನೇಮಿಸ್ ಕೊಟ್ಟವ್ರೆ ಇನ್ನು ಎರಡನೇ ಸೂತ್ರ ಹೊರಗಿನ ಏಜೆನ್ಸಿಯು ಕಾವೇರಿ ಸಂಕಷ್ಟ ಸೂತ್ರ ರೂಪಿಸುವ ಬಗ್ಗೆ ತೀರ್ಮಾನ ಕೈಗೊಳ್ಳಬೇಕು ಮಳೆ ಕೊರತೆ ಒಳಹರಿವು ಡ್ಯಾಮ್ಗಳ ನೀರಿನ ಮಟ್ಟ ನೀರಿನ ಸಂಗ್ರಹದ ಸ್ಥಿತಿಗತಿ ಬೆಳೆಗಳಿಗೆ ನೀರಿನ ಅಗತ್ಯತೆ ಕುಡಿಯುವ ನೀರಿನ ಅಗತ್ಯತೆಯನ್ನು ಅಧ್ಯಯನ ಮಾಡಲಿ ಕರ್ನಾಟಕ ತಮಿಳುನಾಡಿನ ಭಿನ್ನ ಮಾನ್ಸೂನ್ ಮಳೆ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ನೀರಿನ ವಾಸ್ತವ ಬಳಕೆ ಭಿನ್ನ ಸನ್ನಿವೇಶದಲ್ಲಿ ಕರ್ನಾಟಕ ತಮಿಳುನಾಡಿಗೆ ಬಿಡಬೇಕಾದ ನೀರಿನ ಪ್ರಮಾಣ ಸೇರಿ ಎಲ್ಲ ಅಂಶಗಳ ಪರಿಸ್ಥಿತಿ ಸಂಕಷ್ಟ ಸೂತ್ರ ರೂಪಿಸುವ ಜವಾಬ್ದಾರಿಯನ್ನ ಆ ಏಜೆನ್ಸಿ ವಹಿಸಿಕೋಬೇಕು ಇನ್ನ ಮೂರನೇ ಸೂತ್ರ ನಾಲ್ಕು ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನ ಹೊರತುಪಡಿಸಿ ಐವರು ತಜ್ಞರ ಸಮಿತಿ ರಚಿಸಿ ಈ ತಜ್ಞರ ಸಮಿತಿಯು ಕರ್ನಾಟಕ ತಮಿಳುನಾಡು ಡ್ಯಾಮ್ಗಳ ಭೇಟಿ ನೀಡಲಿ ಗ್ರೌಂಡ್ ರಿಯಾಲಿಟಿ ಪರಿಶೀಲಿಸಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮಾತ್ರವಲ್ಲ ಸುಪ್ರೀಂ ಕೋರ್ಟ್ಗೆ ಸೂಕ್ತ ಕ್ರಮಕ್ಕೆ ವರದಿ ನೀಡಬೇಕು ಅಂತ ಇನ್ನು ದೇವೇಗೌಡರು ಕೊಟ್ಟಿರುವಂಥ ನಾಲ್ಕನೇ ಸಲಹೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಹಾಗೂ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಗಳು ಹದಿನೈದು ದಿನಕ್ಕೊಮ್ಮೆ ಕಾವೇರಿ ಕಣಿವೆಯ ಡ್ಯಾಂಗಳಿಗೆ ಭೇಟಿ ನೀಡಿ ಗ್ರೌಂಡ್ ರಿಯಾಲಿಟಿ ಮೌಲ್ಯಮಾಪನ ಮಾಡಲಿ ತಮ್ಮ ಮುಂದೆ ಇಡುವ ದಾಖಲೆಗಳ ಮೇಲೆ ಅವಲಂಬಿತವಾಗಿರದೆ ಡ್ಯಾಮ್ಗಳಿಗೆ ಭೇಟಿ ನೀಡಲಿ ಅಂತ ಎಚ್ ಡಿ ದೇವೇಗೌಡರು ಸಲಹೆ ನೀಡಿದ್ದಾರೆ ನನ್ನ ಸಲಹೆಯನ್ನು ಗಂಭೀರವಾಗಿ ಪರಿಗಣಿಸಿ ಕೇಂದ್ರದ ಜಲಶಕ್ತಿ ಸಚಿವಾಲಯಕ್ಕೆ ಶೀಘ್ರವಾಗಿ ಸೂಕ್ತ ನಿರ್ದೇಶನ ಎಂಬ ಭರವಸೆ ಇದೆ ಅಂತ ಪ್ರಧಾನಿ ಮೋದಿಗೆ ಬರೆದ ಪತ್ರದಲ್ಲಿ ದೇವೇಗೌಡರು ತಿಳಿಸಿದ್ದಾರೆ ಪಕ್ಷಾತೀತವಾಗಿ ವ್ಯಕ್ತಿಯಾಗಿ ದೇವೇಗೌಡರ ಬಗ್ಗೆ ಪ್ರಧಾನಿ ಮೋದಿ ಅವರಿಗೆ ಭಾರಿ ಗೌರವ ಇದೆ ಅದನ್ನು ಸಾಕಷ್ಟು ಸನ್ನಿವೇಶಗಳಲ್ಲಿ ನೋಡಿದ್ದೀವಿ ಹೀಗಾಗಿ ದೇವೇಗೌಡರ ಪತ್ರಕ್ಕೆ ಪ್ರಧಾನಿಯವರು ಸೂಕ್ತವಾಗಿ ಸ್ಪಂದಿಸಿ ಸಚಿವಾಲಯಕ್ಕೆ ತಿಳಿಸಲಿ ಅಂತ ನಾವು ಕೂಡ ಆಶಿಸೋಣ